ನಮಸ್ಕಾರ, ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಅಶ್ಲೀಲ ವಿಡಿಯೋ ಹಲ್ಚಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಿ ಮಾಜಿ ಪ್ರಧಾನಿ ದೇವೇಗೌಡರು ಕ್ರಮವನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಹೆಚ್ ಡಿ ರೇವಣ್ಣ ಫಾರ್ ದಿ ಫಸ್ಟ್ ಟೈಮ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿ, ಅವರದ್ದೇ ಸರ್ಕಾರ ಇದೆ, ಎಸ್ಐಟಿ ಇದೆ, ತನಿಖೆ ಮಾಡಲಿ, ಏನ್ ಮಾಡ್ತಾರೋ ನೋಡೋಣ ಅನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ, ಪಕ್ಷದ ವರಿಷ್ಠ ಹೆಚ್ ಡಿ ದೇವೇಗೌಡರಿಂದ ಆದೇಶ. ಹಾಸನ ಪೆನ್ಡ್ರೈವ್ ಕೇಸ್ನಲ್ಲಿ ಹೆಸರು ಕೇಳಿ ಬಂದ ಹಿನ್ನೆಲೆ ಕ್ರಮ. ಹೆಚ್ ಡಿ ಕುಮಾರಸ್ವಾಮಿ ನಿವಾಸದ ಬಳಿ ಪ್ರತಿಭಟನೆ, ಎನ್ಎಸ್ಯುಐ ಹಾಗೂ ಯೂತ್ ಕಾಂಗ್ರೆಸ್ ಹೋರಾಟ. ಇತ್ತ ಕೆಪಿಸಿಸಿ ಕಚೇರಿ ಎದುರಲ್ಲೂ ಮಹಿಳಾ ಘಟಕ ಪ್ರತಿಭಟನೆ, ಅತ್ತ ಹಾಸನದಲ್ಲೂ ಆಕ್ರೋಶ. ಪೆನ್ಡ್ರೈವ್ ಬಗ್ಗೆ ಬಿಜೆಪಿ ನಾಯಕರಿಗೆ ಮೊದಲೇ ಇತ್ತ ಮಾಹಿತಿ. 4 ತಿಂಗಳ ಹಿಂದೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗೆಜಿ ದೇವರಾಜೇಗೌಡ ಪತ್ರ. 2976 ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಉಲ್ಲೇಖ. ಹತ್ತು ದಿನಗಳ ಹಿಂದೆ ಪ್ರಧಾನಿ ಮೋದಿ ಭುಜದ ಮೇಲೆ ಕೈಯಿಟ್ಟು ಪೋಸ್ ಕೊಟ್ಟಿದ್ರು. ಈಗ ಅದೇ ವ್ಯಕ್ತಿ ದೇಶದಿಂದ ತಲೆಮರೆಸಿಕೊಂಡಿದ್ದಾನೆ. ಈಗಲೂ ಮೋದಿ ಮೌನವಾಗಿಯೇ ಇರ್ತಾರಾ ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ. ಮೋದಿ ಪರಿವಾರವಾದ ಅಂತ ಟೀಕೆ ಮಾಡ್ತಾರೆ, ಆದ್ರೆ ಮೋದಿ ಪರಿವಾರದಲ್ಲಿಯೇ ಎಲ್ಲರೂ ಇದ್ದಾರೆ, ಅತ್ಯಾಚಾರಿ ಬಲಾತ್ಕಾರಿಗಳಿದ್ದಾರೆ ಅಂತ ಮಹಿಳಾ ಕಾಂಗ್ರೆಸ್ನಿಂದ ಪೋಸ್ಟರ್ ರಿಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.